ಇನ್ನು ಹೆಬ್ಬಗೋಡಿಯಲ್ಲಿ ನಡೆದಿದ್ದ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಚಾರಣೆಗೆ ನಟಿ ಹೇಮಾ ಹಾಜರಾಗ್ತಾರಾ? ಹೇಮಾ ಸೇರಿ 8 ಮಂದಿಗೆ ಸಿಸಿಬಿ ನೋಟಿಸ್ ಕೊಟ್ಟಿದೆ. ಅವತ್ತು ದಾಳಿ ನಡೆದ ಸಂದರ್ಭದಲ್ಲಿ ಅಲ್ಲೇ ಇದ್ರು. ಇವರುಗಳ ಬ್ಲಡ್ ಮತ್ತು ಹೇರ್ ಫಾಲಿಕಲ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರು, ಅದು ಪಾಸಿಟಿವ್ ಕೂಡ ರಿಪೋರ್ಟ್ ಬಂದಿತ್ತು. ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ. ಇವತ್ತು ನಟಿ ಹೇಮಾ ವಿಚಾರಣೆಗೆ ಹಾಜರಾಗ್ತಾರಾ? ಒಟ್ಟು 8 ಜನರಿಗೆ ಈ ರೀತಿ ಮಾದಕ ವಸ್ತು ನಿಗ್ರಹ ದಳದಿಂದ ನೋಟಿಸ್ ಕೊಟ್ಟಿರೋದು, ದಾಳಿಗೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ನೀವು ಅಲ್ಲಿದ್ದರಿಂದ ವಿಚಾರಣೆಗೆ ಹಾಜರಾಗಿ ಅಂತ. ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈ ರೇವ್ ಪಾರ್ಟಿ ಮೇಲಿನ ದಾಳಿ ಮತ್ತು ವಿಚಾರಣೆಗೆ ಹಾಜರಾಗುವಂತೆ ನೀಡಿರೋ ನೋಟಿಸ್ಗೆ ನಟಿ ಹೇಮಾ ಮತ್ತೆ ಉಳಿದವರು ಸ್ಪಂದಿಸ್ತಾರಾ? ವಿಚಾರಣೆಗೆ ಹಾಜರಾಗ್ಬೋದಾ? ವಿಜಯ್, ಹೆಬ್ಬಗೋಡಿಯಲ್ಲಿ ನಡೆದಂತಹ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು 8 ಜನರಿಗೆ ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರ ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಅದರಲ್ಲಿ 86 ಜನ ಏನಿದ್ದಾರೆ ಅವರು ಡ್ರಗ್ಸ್ ಅನ್ನು ಸೇವಿಸಿರುವಂಥದ್ದು ಗೊತ್ತಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ 8 ಜನರಿಗೆ ನೋಟಿಸ್ ಕೊಡುವಂತಹ ಒಂದು ಕೆಲಸ ಕೂಡ ಆಗಿದೆ. ಅದರಲ್ಲಿ ನಟಿ ಹೇಮಾ ಅವರು ಕೂಡ ಡ್ರಗ್ಸ್ ಸೇವಿಸಿರುವಂಥದ್ದು ದೃಢಪಟ್ಟಿರೋದ್ರಿಂದಾಗಿ ಅವರಿಗೆ ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ಹೇಮಾ ಅವರು ಹಾಜರಾಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಸಿಸಿಬಿ ಮೊದಲನೇ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು, ಮೊದಲನೇ ನೋಟಿಸ್ಗೆ ಸಂಬಂಧಪಟ್ಟಂತೆ ಅವರು ಹಾಜರಾಗಲೇಬೇಕು ಅನ್ನುವಂಥದ್ದೇನೂ ಇಲ್ಲ. ಇನ್ನೂ ಕೂಡ 2 ನೋಟಿಸನ್ನು ಸಿಸಿಬಿ ಸರ್ವ್ ಮಾಡಿದ ನಂತರದಲ್ಲಿ ಅವರೇನಾದ್ರು ಹಾಜರ ಅವರು ಅನಂತರದಲ್ಲೂ ಕೂಡ ಹಾಜರಾಗುವಂಥ ಒಂದು ಸಾಧ್ಯತೆಗಳು ಕೂಡ ಅಲ್ಲಿ ದಟ್ಟವಾಗಿರುತ್ತೆ. ಆದರೆ ಸದ್ಯದ ಮಟ್ಟಿಗೆ ನಾವು ಗಮನಿಸ್ತಾ ಹೋದಂಥ ವೇಳೆಯಲ್ಲಿ ಈಗ ಒಂದು ನೋಟಿಸ್ ಏನಿದೆ ಅದನ್ನು ಈಗಾಗಲೇ ಸರ್ವ್ ಮಾಡಿರುವಂಥದ್ದು. ಒಂದೊಮ್ಮೆ ಹೇಮಾ ಅವರೇನಾದರೂ ಈ ಒಂದು ವಿಚಾರಣೆಗೆ ಹಾಜರಾಗದೇ ಇದ್ದರೆ ಅವರಿಗೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಸಂಕಷ್ಟ ಅನ್ನುವಂಥದ್ದು ಕಾದಿದೆ ಅನ್ನುವಂಥದ್ದಿದೆ, ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಬೆಂಗಳೂರು ಸಿಟಿ ಪೊಲೀಸರು ಏನಿದ್ದಾರೆ ಅವರು ಕೇವಲ ಡ್ರಗ್ ಪೆಡ್ಲರ್ಗಳ ಮೇಲೆ ಪ್ರಕರಣವನ್ನು ದಾಖಲಿಸ್ತಾ ಇದ್ರು. ಆದರೆ ಈ ಪ್ರಕರಣದಲ್ಲಿ ಸಿಸಿಬಿ ಪೊಲೀಸರು ಒಂದು ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದರೆ ಚಿಂತನೆಯನ್ನು ಈಗಾಗಲೇ ನಡೆಸಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ಜನ ಈ ಒಂದು ಡ್ರಗ್ ಪಾರ್ಟಿಯಲ್ಲಿ ಭಾಗಿಯಾಗಿ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು, ಡ್ರಗ್ಸ್ ಅನ್ನು ಸೇವಿಸಿದ್ರು ಅನ್ನುವಂಥದ್ದು ಈಗಾಗಲೇ ದೃಢವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಒಂದೊಮ್ಮೆ ಇವರೇನಾದರೂ ವಿಚಾರಣೆಗೆ ಹಾಜರಾಗದೇ ಇದ್ದಂಥ ಪಕ್ಷದಲ್ಲಿ ಅವರ ಮೇಲೂ ಕೂಡ ಪ್ರಕರಣವನ್ನು ದಾಖಲಿಸುವಂಥ ಒಂದು ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿದೆ. NDPS ಆಕ್ಟ್ನ ಅಡಿಯಲ್ಲಿ ಇಲ್ಲಿ ಪ್ರಕರಣವನ್ನು ದಾಖಲಿಸುವಂಥ ಒಂದು ಕೆಲಸವನ್ನು ಸಿಸಿಬಿ ಪೊಲೀಸರು ಮಾಡ್ತಾರೆ. ಹಾಗಾಗಿ ನಟಿ ಹೇಮಾ ಅವರು ಈ ಒಂದು ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ಇವತ್ತಿನ ದಿನ ಹಾಜರಾಗುವಂತೆ ಸಿಸಿಬಿ ಅಧಿಕಾರಿಗಳು ಒಂದು ನೋಟಿಸನ್ನು ಕೊಟ್ಟಿದ್ರು. ತನಿಖಾಧಿಕಾರಿಯ ಮುಂದೆ ಹಾಜರಾಗಬೇಕು, ನಿಮಗೆ ಡ್ರಗ್ಸ್ ಎಲ್ಲಿಂದ ಬಂತು, ನೀವು ಯಾವಾಗ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರಿ, ಈ ಹಿಂದೆ ಯಾವ ಯಾವ ಪಾರ್ಟಿಗಳಲ್ಲಿ ಭಾಗಿಯಾಗಿದ್ರಿ, ಇವೆಲ್ಲದರ ಬಗ್ಗೆ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆ ಒಂದು ನೋಟಿಸನ್ನು ಕೊಟ್ಟಿದ್ರು. ಆದರೆ ಸದ್ಯಕ್ಕೆ ನಟಿ ಹೇಮಾ ಅವರು ಇನ್ನು ಸಿಸಿಬಿ ಕಚೇರಿಗೆ ಆಗಮಿಸಿಲ್ಲ. ಒಂದೊಮ್ಮೆ ಇವತ್ತಿನ ದಿನ ಆಗಮಿಸುವಂಥದ್ದು ಅನುಮಾನ ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಆದರೆ ಅದರ ಬಗ್ಗೆ ಸ್ಪಷ್ಟವಾದಂಥ ಒಂದು ಮಾಹಿತಿ ಏನಿದೆ ಅದು ಎಲ್ಲಿಯೂ ಕೂಡ ಲಭ್ಯವಾಗಿಲ್ಲ. ಇನ್ನುಳಿದಂತೆ 8 ಜನ ಏನಿದ್ದಾರೆ ಅವರಿಗೂ ಕೂಡ ಈಗಾಗಲೇ ನೋಟಿಸ್ ಕೊಟ್ಟಿರೋದ್ರಿಂದ ಅವರೇನಾದರೂ ಹಾಜರಾಗ್ತಾರ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಅವರು ಹಾಜರಾದಂಥ ವೇಳೆಯಲ್ಲೂ ಕೂಡ ಸಿಸಿಬಿ ಅಧಿಕಾರಿಗಳು ಅವರನ್ನ ತನಿಖೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಎಲ್ಲಿ ನೀವು ಈ ಒಂದು ಡ್ರಗ್ಸನ್ನು ಖರೀದಿ ಮಾಡಿದರೆ ಅಥವಾ ನಿಮಗೆ ಡ್ರಗ್ಸನ್ನು ಪೂರೈಕೆ ಮಾಡಿದಂಥವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.